ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಹಿರಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮ್ಮ ಸಂಸ್ಥೆಯ ಶೈಕ್ಷಣಿಕ ಚಟುವಟಿಕೆ ಅಥವಾ ಪಾಠ ಪ್ರವಚನ ನಡೆಯುವಂತಹ ಅದು ಒಂದು ಮಾಮೂಲಾದಂತಹ ಒಂದು ಪ್ರಕ್ರಿಯೆ. ಅಂದರೆ ನಾವು ಎಜುಕೇಶನ್ ಶಿಕ್ಷಣ ಸಂಸ್ಥೆ ಅಂದರೆ ಎಜುಕೇಶನ್ ಇದೇ ಇರುತ್ತೆ. ಅಂದರೆ ಪಾಠ ಪ್ರವಚನ ಒಂದೇ ಶಿಕ್ಷಣವಲ್ಲ, ಪಾಠ ಪ್ರವಚನದ ಜೊತೆಗೆ ಅನೇಕ ರೀತಿಯ ಅದು ಕಲೆ ಸಂಸ್ಕೃತಿ ನಾಟಕ ಇವೆಲ್ಲ ರೀತಿಯ ಒಂದು ಶಿಕ್ಷಣವೂ ನಮಗೆ ಅಗತ್ಯ ಇದೆ. ಈ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಅದನ್ನ ನೀಡುವುದಕ್ಕೆ ಸದಾ ಸದಸ್ಯರಾಗಿರುವಂತಹ ಒಂದು ಸಂಸ್ಥೆ ಹಿರಿಯರ ಸಂಸ್ಕೃತಿ ಸಿರಿ ಸಂಸ್ಥೆ. ಅದು ನಮ್ಮ ಈ ಭಾಗದ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ನಮ್ಮ ಶೈಕ್ಷಣಿಕ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಈ ರೀತಿಯಲ್ಲಿ ಪಾಠ ಪ್ರವಚನ ಹೊರತಾದಂತಹ ಒಂದು ಶಿಕ್ಷಣವನ್ನ ನಾವೆಲ್ಲರಿಗೂ ನೀಡಲಿಕ್ಕೆ ಸಹಕಾರಿಯಾಗ್ತದೆ. ಅದು ವಿದ್ಯಾರ್ಥಿ ವೇತನವನ್ನ ನೀಡುವುದರ ಜೊತೆಗೆ ನಾಟಕ ತರಬೇತಿ ಇರ್ಬೋದು ಅಥವಾ ನಮ್ಮ ಗೌರವ ಉಪನ್ಯಾಸಕರಿಗೆ ಒಂದು ರೀತಿಯಲ್ಲಿ ಧನ ಸಹಾಯ ನೀಡುವಂತದ್ದಿರ್ಬೋದು ಅಥವಾ ಸಮಾಜದಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳನ್ನು ನಾವು ಮರೆತಿರ್ತೇವೆ ಆದರೆ ಅವರು ನೆನಪಿಸುವಂತ ಅವರ ಕ್ರಿಯೆಯನ್ನು ಮಾಡ್ತಾರೆ, ಅದನ್ನು ಸಹಿತ ನೀವು ನೋಡಿದ್ದೀರಿ. ಅದು ನಮ್ಮ ಬಾಲವಾಡಿ ಸುಶೀಲಾ ಮೇಳದಿರ್ಬೋದು ಅಥವಾ ಆಶಾ ಕಾರ್ಯಕರ್ತರು ಅಂತಹ ಮತವನ್ನು ಸಹಿತ ಗುರುತಿಸಿ ಅವರ ಕಾರ್ಯವನ್ನ ಗುರುತಿಸಿ ತನ್ಮೂಲಕ ತಮ್ಮಲ್ಲಿ ಆ ರೀತಿಯ ಒಂದು ಸಾಮಾಜಿಕ ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಿಸಿರುವಂತಹ ಸಂಸ್ಥೆ ಹಿರಿಯರ ಸಂಸ್ಕೃತಿ. ಅಂತಹ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಸಾಕ್ಷಿಯಾಗಿದ್ದೇವೆ. ತಮಗೆ ಒಂದು ವಿದ್ಯಾರ್ಥಿ ವೇತನ ವಿತರಣೆಯ ಜೊತೆಗೆ ಈ ಒಂದು ಸಮಾಜದ ಒಂದು ವಿಶಿಷ್ಟ ಕಾರ್ಯಗಳಲ್ಲಿ ತರುವಂತಹ ವ್ಯಕ್ತಿಗಳ ಸನ್ಮಾನ ಸಹಿತ ನಡೆಯುತ್ತಿದೆ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮವರೆಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದಂತಹ ಡಾಕ್ಟರ್ ಎನ್ ಎಸ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಹಿರಿಯ ಸಂಸ್ಕೃತಿ ಸಿರಿ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. Please, 9 standard.
ಎನ್ಎಸ್ ಶೆಟ್ಟಿಯವರು ಹೇಳಬೇಕು. ಶ್ರೀ ಶರತ್ ಚಂದ್ರ ಶರತ್ ವಿವೇಕ್ ಕುಮಾರ್ ಚಂದ್ರ ಕುಮಾರಿ ಶಿವಾನಿ ಚಂದ್ರ ಕೆಲವರು ವಿದ್ಯಾರ್ಥಿಗಳು
ಮಾಡಿ ಇದು ಸ್ಕಾಲರ್ಶಿಪ್ ಮಾಡಿ ವಿದ್ಯಾರ್ಥಿಗಳು ನಿಮಗೆ ನಿಜವಾಗಿ ಒಂದು ಬರೆಯ ಒಂದು ಇದು ಸ್ಕಾಲರ್ಶಿಪ್ ಅನ್ನು ಬರೆಯ ಒಂದು ಇದನ್ನು ಥ್ಯಾಂಕ್ಸ್ ಮಾಡಿದ್ರು ಇಟ್ಸ್ ರಿಯಲಿ ಎ ಚಾಲೆಂಜ್ ಉಪಾಧ್ಯಾಯರಿಗೆ ಹಳೆಯ ವಿದ್ಯಾರ್ಥಿ ಅವರ ಹಳೆಯ ವಿದ್ಯಾರ್ಥಿ ಆಗಿರ್ಬೋದು ಪ್ರೊಫೆಸರ್ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಹೇಗೆ ಆಕರ್ಷಕ ವ್ಯಕ್ತಿಯಾಗಿ ಈಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರ ಆದರ್ಶವನ್ನು ನೀವು ಬಯಸಬೇಕು ನೋಡಬೇಕು ಅದು ಅವರು ಈಗಾಗಲೇ ಎಲ್ಲ ವಿಷಯ Thank you.